ಅಂಗಡಿ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಮಧ್ಯಾಹ್ನ ಊಟದ ಟೈಮ್, ಊಟದ ಟೈಮ್ ಅಲ್ಲಿ ಬಂದು ಯಾರೋ ವ್ಯಾಪಾರಕ್ಕೆ ಅಂತ ಬಂದಿದ್ದಾರೆ. ವ್ಯಾಪಾರಕ್ಕೆ ಅಂತ ಬಂದವ್ರು ಏನೋ ಐಟಮ್ ಕೇಳ್ಬಿಟ್ಟು ಅವ್ರು ತೆಗೆದು ಕೊಡೋ ಅಷ್ಟ್ರಲ್ಲಿ ಅವ್ರ ಕತ್ತಲ್ಲಿರೋ ಸರ ಎತ್ಕೊಂಡು ಹೊರಟೋಗಿದ್ದಾರೆ. ಇದು ಒಂದೇ ಅಲ್ಲ, ಇದರಿಂದ ಒಂದ್ 6 ತಿಂಗಳು ವರ್ಷದ ಹಿಂದೆ ಹೈರಾನ್ ಅಂಗಡಿ ಮುಂದೆ ಇದೇ ಕೆಲಸ ಆಗಿತ್ತು. ಪೂನಂ ಕಾನ್ವೆಂಟ್ ಇಂದ ಸ್ವಲ್ಪ ಮುಂದೆ ಭವಾನಿ ನಗರದವ್ರು ಯಾರೋ ಬಂದು ಬ್ಯಾಂಕ್ ಇಂದ ಕ್ಯಾಶ್ ತಗೊಂಡು ಹೋಗೋಷ್ಟ್ರಲ್ಲಿ ಅಜ್ಜಿ ನೋಡ್ರಿ ಇಲ್ಲೇನೋ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅವ್ರ ಕತ್ತಲ್ಲಿರೋ ಸರ ಎತ್ಕೊಂಡು ಹೋಗಿದ್ರು. ಹಾಡು ಅಗ್ಲತ್ತು ಶಿರಾಕ್ಕೆ ಸ್ವಪ್ನಟ್ಟಿ ಅಂದ್ರೆ ಶಿರಾ ನಗರದ ಹೃದಯ ಭಾಗ ಇದೆ. ಎಂತವನು ಈ ಸ್ವಪ್ನಟ್ಟಿ ಕಾಲಿಡಕ್ ಎದುರ್ತಿದ್ದಂತ ಏರಿಯಾ, ಇಂಥ ಏರಿಯಾದಲ್ಲಿ ಹಾಡು ಅಗ್ಲತ್ತೆ ಈ ತರ ಘಟನೆ ನಡೀತಾ ಇದೆ ಅಂದ್ರೆ ಇನ್ನ ನಾಳೆ ದಿನ ಮನೆಗ್ ನುಗ್ಗಿ ಅಡಿಗೆ ಮಾಡೋ ಹೆಂಗ್ಸಿನ ಕತ್ತಲ್ಲಿರೋ ತರ ಕಿತ್ಕೊಂಡು ಭಯ ಇದೆ ಇಲ್ಲ, ಕಿತ್ಕೊಂಡು ಹೋಗ್ತಾರೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇಷ್ಟು ಇದು ನಡೀತಾ ಇದೆ ಅಂದ್ರೆ ಹೆಣ್ಮಕ್ಳು ಬದುಕೋ ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕತ್ತಲ್ಲಿರೋ ಸರನ್ನೆಲ್ಲ ಮಾರ್ಕೊಂಡು ಮನೆಗೆ ಬಂಡವಾಳ ಹಾಕೊಂಡು ಇರ್ಬೇಕಷ್ಟೇ ಬಿಟ್ರೆ ಮೈ ಮೇಲೆ ಒಡವೆ ಹಾಕುವಂತ ಪರಿಸ್ಥಿತಿ ಇಲ್ವೇ ಇಲ್ಲ. ತುಂಬಾ ಹದಗೆಡ್ತಾ ಇದೆ ಪರಿಸ್ಥಿತಿ. ದಯವಿಟ್ಟು ಇದನ್ನ ಪೊಲೀಸ್ ಇಲಾಖೆಯವರು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇಂಥ ಅಕ್ರಮಗಳನ್ನೆಲ್ಲ ದಯವಿಟ್ಟು ನಿಲ್ಲಿಸ್ರಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರಮ್ಮ? ರತ್ನಮ್ಮ ಅಂತ. ನೀವು ನೋಡಿದಿರಮ್ಮ? ಹೇಗಿದ್ರಮ್ಮ ಅವರು? ಉದ್ದಕ್ಕೆ ಬೆಳ್ಳಿಗೆ ತೆಳ್ಳಗೆ ಇದ್ರು ಸರ್. ಯಾವ ಭಾಷೆ ಮಾತಾಡ್ತಿದ್ರಮ್ಮ? ಮಹಾರಾಷ್ಟ್ರದ ಸಾಮಾನ್ಯ ಬಿಹಾರ್ ಭಾಷೆ. ಕನ್ನಡ ಮಾತಾಡ್ತಿಲ್ಲ? ಕನ್ನಡ ಇಲ್ಲ ಸರ್. ಇಲ್ಲ ಇದು ಕಲ್ಲಕ್ಷರ ಸೈಜ್ಗಲ್ ಆತರ ಸೈಜ್ಗಲ್ ಫಸ್ಟ್ ಬಂದು 10 ನಿಮಿಷಕ್ಕೆ ಅತ್ತೆ ಬಂದು ಇದಾರೆ ಮಾಡಿದ್ದಾರೆ ಸರ್. ಹಂಗನು 10 ನಿಮಿಷ ಆಗಿರೋದು. ನೀವು ಅವ್ರ ಚಹರೆ ನೋಡಿದ್ರೆ ಕಂಡಿಡಿತೀರಾ? ಹಾ ಸರ್ ಕಂಡಿಡಿತೀವಿ. ಈ ಮೊದಲು ಒಂದ್ಸರಿ ಬಂದಿದ್ರೆ ಇದೇ ಮೊದಲನೇ ಸರಿ ಬಂದಿದ್ರೆ? ಹಾ ಫಸ್ಟ್ ಅದನ್ನೇ ನಾನು ಆತ ಯಮ್ಮ ಕೇಳ್ದೆ ವಸುಬ್ರ ಅವರು ಅಂತ. ಹಾ ವಸುಬ್ರ ಕಡಕ ಅಂತ ಹೇಳಿದ್ರು. ಹಾ ವಸುಬ್ರ ಅಂತ ಕಣ್ಣಾ ಕಲ್ಲಕರು ಕೂಲಿಗಾರರು ಬಂದಾರೆ ಅಂತ ಕೊಟ್ಟಿವಿ ನಾವು. ಈ ತರ ಸಾರ ಕೇಳ್ಕೊಂಡರು ಮಗು ಗೊತ್ತಿಲ್ಲಲ್ಲ ಕೂಲಿಗಾರರು ಬಂದಾರೆ ಅಂತ. ಫಸ್ಟ್ 2 ಗಂಟೆಗೆ ಬಂದು 20 ರೂಪಾಯಿ ಕೊಟ್ಟು ಇಮಾಲ್ ತಗೊಂಡೋದ್ರು. ಇಮಾಲ್ ತಗೊಂಡು ತಿರ್ಗ ಮತ್ತೆ ನಾವ್ ಹತ್ತೋದ್ಮೇಲೆ ಬಂದು ತಿರ್ಗ ಮತ್ತೆ ಎಮ್ಗೆ 100 ರೂಪಾಯಿ ನೋಟ್ ಕೊಟ್ಟು ಇಮಾಲ್ ತಗೊಂಡು ಚಿಂಗಮ್ ತಗೊಳಕ್ ಹೋಗಿ ಈ ತರ ಮಾಡಿದ್ರು. ಅಂಗಡಿ ಒಳಗೆ ಬದ್ರಾಗ ಅಲ್ಲಿ ಬಾಕ್ಲಾಗೆ ಕೇಳಿದ್ರು ಪೈಕಿ ನಾನ್ ತಗೊಂಡ್ ಕೊಡ್ತಾ ಇದ್ದೆ. ಕೇಳಿದ್ರು ಚಿಂಗಮ್ಮ ಫಸ್ಟ್ ನಾನು ಇಮಾಲ್ ಕೊಟ್ಟು ಕೊಟ್ಟು 100 ರೂಪಾಯಿ ದುಡ್ಡು ಕೊಟ್ಟು ನೀರು ಕೇಳಿದ್ರು ಕೊಟ್ಟೆ 70 ರೂಪಾಯಿ ಕ್ಯಾಶ್ ದುಡ್ಡು ಕೊಟ್ಟೆ ವಾಪಸ್ ತಗೊಂಡ್ ಜೋಮ ಕಿಸನ್ ತಿರ್ಗಾ ಇಲ್ಲಿ ಬಂದ್ರು. ಇಲ್ಲಿ ಬಂದ್ ತಿರ್ಗಾ ವಾಪಸ್ ಬಂದ್ರು. ವಾಪಸ್ ಬಂದ್ರು ಚಿಂಗಮ್ ಕೊಡ್ರಿ ಅಂದ್ರು. ನಾನ್ ಚಿಂಗಮ್ ಕೊಡಕ್ ಹಿಂಗ್ ಬಂದಾಗ ಹಿಂಗ್ ಕೈ ಹಾಕಿತ್ತು. ಅವ್ರು ಹಿಂಗ್ ಕೈ ಹಾಕಿದ್ರು. ನಾನು ಸರವಾತ್ ಅಂತ ನಾನು ಹಿಂಗೆ ಕೇಟಕ್ಕೆ ನೈಟ್ ನನ್ ಕೈ ಸಿಕ್ಕೈತೆ ಸರ ಸಿಕ್ಕಿಲ್ಲ ಸರ ಅವ್ರ ಕೈ ಸಿಕ್ಕಿದ್ರು. ಯಾವ್ ಕಂಡು ಒಂದೇ ಸಂ ಕೊಡ ಹಿಂಗ್ ಕಟ್ಟಾಗ್ಬಿಟ್ಟು ಹೊಸ ಮಜ್ಜೆ ಮನೆ.